ಐ ಹ್ಯಾಡ್ ಅ ಗುಡ್ ಮಾರ್ನಿಂಗ್. ಸೊ ಇವತ್ತು ಸ್ಯಾಟರ್ಡೆ, ಸ್ಯಾಟರ್ಡೆ ಬೆಳಗ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಟ್ಸ್ ಆಲ್ರೆಡಿ 11 ಆಗಿದೆ. ಸೊ ಈಗ ನಾವು ಅಚಿಂತ್ಯನ ಮೀಟಿಂಗ್ ಇದೆ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ ಅಂತ ಹೇಳಿದ್ದಾರೆ. ಸೊ ಅವನ ಎಕ್ಸಾಮ್ಸ್ ಹೇಗೇಗೆ ಮಾಡಿದ್ದಾನೆ, ಅವನ ರಿಸಲ್ಟ್ಸ್ ಡೇ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇವತ್ತು ಅವನ ರಿಸಲ್ಟ್ಸ್ ಡೇ. ಸೊ ಚಿಕ್ಕ ಚಿಕ್ಕ ಹುಡುಗರಿಗೂ ಕೂಡ ರಿಸಲ್ಟ್ಸ್ ಡೇ ಅಂತಂದರೆ ತಂದೆ ತಾಯಿಗೆ ಭಯ ಆಗುತ್ತೆ. ಯಾಕಂತಂದರೆ ಈಗಿನ ಎಜುಕೇಷನೇ ಆಗಿದೆ, ಸೇರ್ಕೋಬೇಕು ಅಂತಂದರೆ ಅವ್ರಿಗೆ ಟೆಸ್ಟ್ ಮಾಡಿ ಸೇರಿಸ್ಕೊಳ್ತಾರೆ. ಆ್ಯಂಡ್ ರಿಸಲ್ಟ್ಸ್ ಅಂತ ದೊಡ್ಡದಾಗಿ ಹೇಳ್ತಾರೆ, ಅದು ಮಕ್ಕಳಿಗಲ್ಲ ತಂದೆ ತಾಯಿಗೆ ಭಯ ಆಗ್ಬಿಡುತ್ತೆ. ಸೊ ನಮ್ಮ ಕಾಲದೆಲ್ಲ ಹಂಗೆ ಇರಲಿಲ್ಲ, 10th ಸ್ಟ್ಯಾಂಡರ್ಡ್ ಆದರೂ ನಾವು ಎದ್ರುಕೊಳ್ತಾನೆ ಇರಲಿಲ್ಲ ರಿಸಲ್ಟ್ಸ್ಗೆ, ನಾನಂತೂ ಎದ್ರುಕೊಳ್ತಿರ್ಲಿಲ್ಲ. ಸೊ ಎನಿವೇಸ್, ಸೊ ಏನಂತಾರೆ, ಅಚಿಂತ್ಯನ ವಿಷಯದಲ್ಲಿ ಇದೆಲ್ಲ ನಮಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸು. ನಿಶ್ಚಲ್ ವಿಷಯದಲ್ಲಿ ನಮ್ಗೆ ಅಭ್ಯಾಸ ಆಗಿದೆ, ಬಟ್ ಅಚಿಂತ್ಯನ ವಿಷಯದಲ್ಲಿ ಇದೆಲ್ಲ ನಮಗೆ ಹೊಸ ಎಕ್ಸ್ಪೀರಿಯನ್ಸು. ಸೊ ನೋಡೋಣ, ಇವತ್ತು ಅವ್ನ ಸ್ಕೂಲಲ್ಲಿ ಟೀಚರ್ಸ್ ಏನು ಹೇಳ್ತಾರೆ ಅದನ್ನು ನಾನು ಒಳಗಡೆ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಒಳಗಡೆ ಕ್ಯಾಮ್ರಾ ಬಿಡಲ್ಲ. ಬಟ್ ಎಂಟ್ರೆನ್ಸಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಾನು ತೊಗೋಬಹುದು. ಆ್ಯಂಡ್ ಜೊತೆಗೆ ಅವನ ರಿಸಲ್ಟ್ಸ್ ಏನೇನಿದೆ ಅನ್ನೋದನ್ನ ಕೂಡ ನನ್ನ ಮಾರ್ಕ್ಸ್ ಶೀಟ್ಸ್ ನನಗೆ ಇವತ್ತು ಕೊಟ್ಟರೆ ಮಾರ್ಕ್ಸ್ ಕಾರ್ಡ್ಸು ಇವತ್ತೇ ಕೊಡ್ತಾರೋ ಅಥವಾ ಲಾಸ್ಟ್ ಡೇ ಆಫ್ ಸ್ಕೂಲ್ ಕೊಡ್ತಾರೋ ಗೊತ್ತಿಲ್ಲ ನನಗೆ. ಸೊ ನೋಡೋಣ, ಹಂಗೇನಾದರೂ ಕೊಟ್ಟರೆ ನಾನು ಖಂಡಿತವಾಗ್ಲೂ ಅದನ್ನು ಕೂಡ ತೋರಿಸ್ತೀನಿ. ಸೊ ಹಾಗಾದರೆ ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಡೇ ಏನೇನಿರುತ್ತೆ, ಇವತ್ತಿನ ಕಂಪ್ಲೀಟ್ ಸ್ಯಾಟರ್ಡೇ ಏನೇನು ಮಾಡ್ತೀನಿ ಅವೆಲ್ಲವನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಾಚನ್ಗೆ ಯಾರನ್ನ ಬಾಯಲ್ಲಿ ಇಟ್ಕೋತಾರ, ಯಾರು ನಿಂಗೆ ಇದೆಲ್ಲ ಹೇಳ್ಕೊಡೋದು? ಬಾಚನ್ಗೆ ಒಳಗ್ ಲಾಲಿಪಾಪ್ ಇಟ್ಕೊಂಡು ತಿನ್ನೋದೆಲ್ಲ ಯಾರು ಹೇಳ್ಕೊಟ್ರು? ಮನುಷ್ಯರಾ? ಏ, ಯಾರನ್ನ ಲಾಲಿಪಾಪ್ನ ಬಾಚನ್ಗೆ ಒಳಗ್ ತೋರ್ಸಿಲ್ಲ, ಹೆಂಗ್ ಇಟ್ಕೊಂಡಿದ್ಯಾ? ಇರು ಒಂದ್ ನಿಮಿಷ ನೋಡೋಣ. ಇರು, ಪೈಪ್ ಇರತ್ತೆ. ಚೀ, ಡಸ್ಟ್ ಎಲ್ಲ ಬಾಯಿಗೆ ಹೋಗುತ್ತೆ ಚಿಂತ್ಯಾ. ಆಮೇಲೆ ಆ ಕೂದ್ಲಿಗೆಲ್ಲ ನಿನ್ಗೆ ಅಂಟಂಟ್ ಆಗತ್ತೆ, ಸ್ಟಿಕ್ಕಿ ಸ್ಟಿಕ್ಕಿ ಆಗತ್ತೆ ಕೂದ್ಲು. ಚಿಂತ್ಯಾ, ತೆಗೆದ್ಬಿಡು, ಬೇಡ. ನನಗ್ ಜಾಗನೇ ಇಲ್ಲ ಈ ಗಾಡಿಯಲ್ಲಿ. ಕೊಟ್ಟೋಗಿ ಕೊಟ್ಬಿಟ್ಟು ಓಡಾಡಿ ಕೊಡಲಿ, ಅಲ್ಲಿ ಫಿಶ್ ಹತ್ರ ಮಾತಾಡ್ಕೊಂಬೋದು. ಫಿಶ್ ಹತ್ರಲ್ಲಿ ಅಲ್ಲಿ ಏನ್ ಬರ್ದಿದಾರೆ ನೋಡು ಬೇಬಿ, ಪೇರೆಂಟ್ಸ್ ಮೀಟಿಂಗ್ ಅಂತ ಬರ್ದಿದಾರಲ್ಲ. ಅಲ್ಲಿ ಹೋಗು. ಅಚ್ಚು, ಹಂಗೆಲ್ಲ ನೋಡಬಾರ್ದು, ಬಗ್ ನೋಡಬಾರ್ದು. ಅಚ್ಚು, ಬ್ಯಾಡ್ ಮ್ಯಾನರ್ಸು. ಬಾಯ್ ಕಡೆ, ಫಿಶ್ ನೋಡೋಣ ಬಾ, ಫಿಶ್ ನೋಡೋಣ ಬಾ. ನಾವು ಫಿಶ್ ನೋಡೋಣ ಬಾ. ಇಲ್ವ, ಫಿಶೇ ಖಾಲಿ ಮಾಡಿಬಿಟ್ಟಿದಾರಾ? ಅಯ್ಯೋ, ಚೇಷ್ಟೆ ಮಾಡಬೇಡ. ಸ್ಟ್ರೀಟ್ ಬಾ, ಬಂದು ತಿರ್ಗಾ ಹತ್ತು. ಮಾತು, ನಿನ್ನ ಫ್ರೆಂಡ್ಸ್ ಯಾರಿಲ್ವಮ್ಮ ಇಲ್ಲಿ? ಅಲ್ವಾ, ಆಗಲೇ ಮಾತಾಡಿದೆಯಲ್ಲ, ಅವಳ ಹೆಸರೇನು? ಕಂಚನ ಭರಣ ವಿರಾಜ ಚೇಷ್ಟೆ ಮಾಡಬಾರ್ದು ಹೇಳೋವಾಗ. ಹಾ ಹೇಳು. ಮಾಮಿ ಕೋಪ ಮಾಡ್ಕೊಂಬಿಡ್ತಾನೆ, ಆ್ಯಂಗ್ರಿ ಫೇಸ್ ಮಾಡ್ಕೊಂಬಿಡ್ತಾನೆ. ಮಾಮಿ ಹೇಳು, ಹೇಳು ಪುಟ್ಟಿ, ಪ್ಲೀಸ್ ಹೇಳು ಬೇಬಿ. ಹೋಗ್ಲಿ, ಇನ್ನಷ್ಟು ಹೇಳು, ಒಂದು 2 ಲೈನ್ಸ್ ಹೇಳು ಮ್ಯಾಮ್ಗೆ. ಇನ್ನಷ್ಟು ನೆಮ್ಮದಿ ಹೇಳು.
ಆಮೇಲೆ ಆಯ್ತು, ಮ್ಯೂಸಿಕ್ ಸಾಕು. ಆಮೇಲೆ ಹೇಳು ಇಷ್ಟವಂತೆ, ಹೇಳು 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 ಹೇಳು, ಹೇಳು ನನ್ನ ಇಷ್ಟದಂತ, ಹೇಳು ನನ್ನ ಇಷ್ಟದಂತೆ. ಕೊಟ್ಟಿರುವೆ ನಾಮ ಕಷ್ಟ ಕಲ ಕುರಬೀನ ರಾಮ ಕಷ್ಟ ನೀ ಮುಗಿರಾಮ ಕಷ್ಟ ಸಾಯಿ ಶುಭ ಸಾರಿ ಇನ್ನಷ್ಟು ರಾಮ ಕಷ್ಟ ಸರಿ ಶುಭ ಸಾರಿ ಕ್ಲಾಸಿಗೆ ಬಂದ್ರೆ ಹಿ ನೋಸ್ ದಟ್ ವೆನ್ ಎವರ್ ವಿ ಐ ಎಂಟರ್ ದ ಕ್ಲಾಸ್ ಐ ವಿಲ್ ಟೇಕ್ ದ ಅಟೆಂಡೆನ್ಸ್ ರೆಡ್ ಪೆನ್ ಬ್ಲೂ ಪೆನ್ ಮೈ ಎರೇಸರ್ ಪೆನ್ಸಿಲ್ ಎವ್ರಿಥಿಂಗ್ ವಿಲ್ ಬಿ ಆನ್ ದ ಟೇಬಲ್. ಹೆಲ್ಪಿಂಗ್ ನೇಚರ್ ಇಸ್ ಲಾಟ್ ಫಾರ್ ಯು. ಹೌದು ಹೌದು ಹೌದು. ಏ ಕಮ್ ಹಿಯರ್ ಅಚಿನ್, ಹೋಗು ಬೇಬಿ ಮ್ಯಾಮ್ ಹತ್ರ ಕೂತ್ಕೋ ಬೇಗ ಬಾ. ಓ ಸಿದ್ದೆ ಕಮ್ ಹೆಲ್ಪ್ ಟು ಸ್ಟಾರ್ ಸ್ಟಾರ್ ಹಾಕ್ತಾರ ಮ್ಯಾಮ್ ನೀವು ಮಾಡಿ ಹೇಳಿದ್ದಕ್ಕೆ. ಫಾರ್ ವಾಟ್ ಐ ಆಮ್ ಪುಟಿಂಗ್ ಸ್ಟಾರ್ ಟೆಲ್ ಮೀ. ಗುಡ್ ಥ್ಯಾಂಕ್ ಯು ಹೇಳ್ಬೇಕು. ಗುಡ್ ಅಂದ್ರೆ ಏನ್ ಮಾಡ್ಬೇಕು, ಗೋಲ್ಡನ್ ವರ್ಡ್ಸ್ ಎಲ್ಲ ಹೇಳು ಅಣ್ಣಾ. ಥ್ಯಾಂಕ್ ಯು. ಇಟ್ಕೊಂಡ್ಬಿಟ್ಟು ಮನೆ ಹೇಳ್ತಾ ಇದ್ದ ಅಂದ್ರೆ ನನಗೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ, ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಂತರ ಅವನ್ನೇ ಅವನ ಲೋಕದಲ್ಲಿ ಇದ್ದ ಮೊನ್ನೆ. ಸೊ ಎಸ್, ನಾನು ಹೇಳಿದೆ ನಿಮಗೆ ಅಕಸ್ಮಾತ್ ನನಗೆ ಒಳಗಡೆ ಬಿಟ್ಟರೆ ಕ್ಯಾಮ್ರಾ ನಾನು ತೊಗೊಂಡು ಹೋಗ್ತೀನಿ ಅಂತ. ಸೊ ಎಸ್ ಬಿಟ್ಟಿದ್ರು. ಸೊ ಅವನ ಮಾಸ್ಕ್ ಕಾರ್ಡ್ ಕೂಡ ನೀವು ನೋಡ್ತಾ ಇರ್ಬೋದು, ಎಲ್ಲ ಕೂಡ ಎ ಪ್ಲಸ್ ಎ ಅಷ್ಟರಲ್ಲೇ ಇದ್ದಾನೆ. ಅದು ಮುಗಿಸ್ಕೊಂಡು ನಾವು ಬ್ರಾಹ್ಮಿನ್ಸ್ ಕೆಫೆಯಲ್ಲಿ ತಿಂಡಿ ತಿನ್ನಕ್ಕೆ ಅಂತ ಹೋದ್ವಿ. ಆ ಚಿಂತೆಯನ್ಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ಸೊ ಅವರಿಬ್ಬರು ಮಸಾಲೆ ದೋಸೆ ತೊಗೊಂಡು ನಿಶ್ಚಲ್ ಆ್ಯಕ್ಚುಲಿ ಅಮ್ಮನ ಮನೇಲಿದ್ದ. ಆ್ಯಂಡ್ ಅದು ಮುಗಿಸ್ಕೊಂಡು ಸೊ ಮಧ್ಯಾಹ್ನ ಆ್ಯಸ್ ಯೂಶ್ವಲ್ ಅವ್ನು ಮಲ್ಕೊಂಡ್ಬಿಡ್ತಾನೆ. ಸೊ ಹಾಗಾದ್ರಿಂದ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಸೊ ಅದಾದಮೇಲೆ ಅವನಿಗೆ ಒಂದಷ್ಟು ಟೀಶರ್ಟ್ಸ್ಗಳು, ಆಮೇಲೆ ಅವನು ಇವತ್ತು ಅವನಿಗೆ ಡಾಕ್ಟರ್ಸ್ ಡೇ ಇರೋದ್ರಿಂದ ಸ್ವಲ್ಪ ಡೈಲಾಗ್ಸ್ಗಳನ್ನೆಲ್ಲ ಸ್ಕೂಲಲ್ಲಿ ಹೇಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವನಿಗೆ ವೈಟ್ ಪ್ಯಾಂಟು ವೈಟ್ ಟೀಶರ್ಟ್ಸ್ ತೊಗೊಂಡಿರಲಿಲ್ಲ ನಾನು. ವೈಟ್ ಟೀಶರ್ಟ್ ಇತ್ತು ಬಟ್ ಪ್ಯಾಂಟು ಕೂಡ ಸೇಮ್ ವೈಟೇ ಬೇಕು ಅಂತ ಹೇಳಿದ್ರಿಂದ ಸೊ ನೋಡ್ತಾ ಇರ್ಬೋದು ಅವನಿಗೊಂದಷ್ಟು ಟೀಶರ್ಟ್ಸ್ಗಳನ್ನು ತೊಗೊಂಡ್ವಿ. ಪಾವ್ ಪೆಟ್ರೋಲ್ ತುಂಬ ಇಷ್ಟ, ನಿಶ್ಚಲ್ಗೆ ಇಷ್ಟ, ಬಟ್ ನಿಶ್ಚಲ್ಗೆ ಸಿಕ್ಕಲಿಲ್ಲ. ಅಚಿಂತ್ಯನಿಗೆ ಸಿಕ್ತು. ಸೊ ಇಲ್ಲಿ ಅವನಿಗೆ ಡ್ರೆಸ್ ಡಾಕ್ಟರ್ ಡೇಗೆ ಇವತ್ತು ಅವನು ಡೈಲಾಗ್ಸ್ ಎಲ್ಲ ಪ್ರಿಪೇರ್ ಕೂಡ ಆಗಿಬಿಟ್ಟು ಹೋಗಿದ್ದಾನೆ. ಸೊ ವೈಟ್ ಆ್ಯಂಡ್ ವೈಟಲ್ಲಿ ಪ್ರಿಪೇರ್ ಆಗಿದ್ದಾನೆ. ಸೊ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ ಅವನು, ಬಿಕಾಸ್ ಅವನು ಡೈಲಾಗ್ಸ್ ಎಲ್ಲ ರೆಡಿ ಆಗಿಬಿಟ್ಟಿದ್ದ. ಆ್ಯಂಡ್ ಜೊತೆಗೆ ಈ ಹೊಸ ಡ್ರೆಸ್ ಎಲ್ಲ ತೊಗೊಂಡಿದ್ದಕ್ಕೂ ಖುಷಿ ಬೇರೆ ಇತ್ತು ಅವನಿಗೆ. ಸೊ ಇಷ್ಟೆಲ್ಲ ಹೊಸ ಡ್ರೆಸ್ಗಳನ್ನು ತೊಗೊಂಡ, ಬಟ್ ಸುಮ್ಮನೆ ನಾವು ಅದು ತೊಗೊಳಕ್ಕೆ ಅಂತ ಹೋಗಿ ಇಷ್ಟೆಲ್ಲ ತೊಗೊಂಡಿದ್ದಾಯಿತು. ಸೊ ಇದೆಲ್ಲ ಕ್ಯಾಪ್ಟನ್ ಅಮೇರಿಕಾ ಇರ್ಬೋದು, ಸೊ ಅವ್ರಿಗೆ ಇಷ್ಟ ಆಗಿರೋವಂಥ ಒಂದು ಸೂಪರ್ ಹೀರೋಸ್ಗಳದು. ಸೊ ಈ ಥರದ್ದೆಲ್ಲ ಒಂದಷ್ಟು ಬಟ್ಟೆಗಳನ್ನು ತೊಗೊಂಡ್ವಿ. ನಿಶ್ಚಲ್ಗೆ ನಾವು ಜಾಸ್ತಿ ಶಾಪಿಂಗ್ ಅಂತ ಮಾಡೋಕ್ಕಾಗಲಿಲ್ಲ. ಒಂದೇ ಒಂದು ಟೀ ಶರ್ಟ್ ತೊಗೊಂಡ ಅಷ್ಟೇ ಅವನು, ಗ್ರೇ ಕಲರ್ದು ಒಂದು, ಯೆಲ್ಲೋ ಮತ್ತು ಗ್ರೇ ಕಲರ್ದು ಒಂದು ತೊಗೊಂಡ. ಬಿಕಾಸ್ ಅವನು ಸ್ವಲ್ಪ ಏನಂತಾರೆ ಟೈಮ್ ಕಡಿಮೆ ಇತ್ತು ನಮಗೆ, ಆ ಚಿಂತೆ ಯಾವುದೇ ಬೇಕು 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 ಅಂತೆಲ್ಲ ತವನೇ ರೆಡಿ ಮಾಡ್ಕೊಂಬಿಟ್ಟ. ನಾನು ನಿಶ್ಚಲ ಇನ್ನೊಂದು ದಿನ ಹೋಗೋಣ ಅಂದ್ಬಿಟ್ಟು ಅವ್ನು ಒಂದು ಜಸ್ ತೊಗೊಂಡ್ವಿ. ಸೊ ಸಾಯಂಕಾಲ ಆದರೆ ನೆಕ್ಸ್ಟ್ ಡೇ ಮಧ್ಯಾಹ್ನ ನಾವು ಕಂಟಿನ್ಯೂ ಮಾಡಿದೆ, ಸ್ಯಾಟರ್ಡೇಯಿಂದ ಭಾನುವಾರಕ್ಕೂ ಕೂಡ ಬೆಳಗ್ಗೆ ಕಂಟಿನ್ಯೂ ಮಾಡಿದೆ. ಸೊ ಬೆಳಗ್ಗೆ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ. ಸೊ ಹಾಗಾಗಿರೋದ್ರಿಂದ ಸಂಡೇ ಆಗಿರೋದ್ರಿಂದ ಮಕ್ಕಳು ಮನೇಲಿ ಇರ್ತಾರೆ, ಕೇಳಿದ್ದೆಲ್ಲ ಮಾಡ್ಕೊಡ್ಬೇಕಲ್ವಾ. ಸೊ ಅದು ಮುಗಿಸ್ಕೊಂಡು ಮಧ್ಯಾಹ್ನ ಒಂದು 2 o'clock ಹಾಗೆ ಪಲ್ಸ್ ಪೋಲಿಯೋ ಹಾಕ್ಸೋಕ್ಕೆ ಹೋದ್ವಿ. ಫಸ್ಟ್ ಖುಷಿ ಖುಷಿಯಾಗಿ ಹೊಟ್ಟೋದು, ಅವನೇ ಪಲ್ಸ್ ಪೋಲಿಯೋ ಹಾಕಿಸ್ಕೊಳ್ತೀನಿ ಅಂತ ನೋಡ್ತಾ ಇರ್ಬೋದು. ಅಲ್ಲಿ ಇರೋ ಹೆಣ್ಮಕ್ಳಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಈ ಡೈರೆಕ್ಟಾಗಿ ಎಷ್ಟು ಖುಷಿ ಖುಷಿಯಾಗಿ ಬಂದ್ಬಿಟ್ಟ, ಎಲ್ಲ ಮಕ್ಕಳು ಹತ್ಕೊಂಡು ಬರ್ತಾರೆ ಅಂತ ಅಂತಾಯಿದ್ರು ಅವರು. ಸೊ ಅವನು ಕೂಡ ಆರಾಮಾಗಿ ಹೋದ, ಪಲ್ಸ್ ಪೋಲಿಯೋ ಹಾಕ್ಸ್ಕೊಂಡು ಬಂದ. ಸೊ ನೀವು ಕೂಡ ಪಲ್ಸ್ ಪೋಲಿಯೋ ಹಾಕ್ಸಿಲ್ಲ ಅಂತಂದರೆ ಸೊ ಮನೆ ಮನೆಗೂ ಕೂಡ ಬರ್ತಾರೆ, ದಯವಿಟ್ಟು ಪಲ್ಸ್ ಪೋಲಿಯೋನ ಹಾಕ್ಸೋದನ್ನು ಮಕ್ಕಳಿಗೆ ಮರಿಲೇಬೇಡಿ. ಪ್ರತಿ ವರ್ಷ ಅಂದರೆ ಹಿಂದಿನ ವರ್ಷ ಇರಲಿಲ್ಲ, ಪ್ರತಿ ವರ್ಷ ಹಾಕ್ಸೋದನ್ನು ಮರಿಬೇಡಿ. ನಾವು ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಅವನು ವೈಟ್ ಡ್ರೆಸ್ ಡಾಕ್ಟರ್ಸ್ ಡೇಗೆ ರೆಡಿ ಆಗಿಬಿಟ್ಟಿದ್ದಾನೆ. ಸೊ ನಿಮಗೋಸ್ಕರ ತೋರಿಸೋಣ ಅಂತ ಈ ಒಂದು ಜಸ್ಟ್ ಫೋಟೋಸ್ ಹಾಕಿದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.